अक्रम आरोप इरो अधिकारी क्रम वर्गावणे नीड़ता है नम सरकार अंत परिसरवादी आरोप व्यक्तपड़े ब्रेकिंग लभ्यवाते बनी नोड़ो भ्रष्टाचार आरोप होती आरएफ वर्गवणे तनिखे वे वर्गवणे मातिर बे हलू अनुमान हुली चिते सवीन तनिखे आरएफ पुटराजु एर सविद हद अनुमानास्पद सवीड चिते हुली वन्य प्राणी सवीन सत हलू अनुमान हे बंडीपुर हुली संरक्षित प्रदेश मोळियूर वलय आरएफ वर्गवणे आदेश पुट्टराजु विरुद्ध गंभीर आरोप वर्गावणे याके परिसरवादिगळु प्रश्निस्तिद्दारे निरंतर भ्रष्टाचार आरोप होत्तिरुव पुट्टराजु मळियूरु वलयदिंद गुंडलुपेटे बफर जोन गे वर्गावणे ईगागले सरकारदिंद तनिखेगे आदेश होरडिसिदरु वर्गावणे नीडिरोद याके अंत प्रश्निस्तिद्दारे परिसरवादिगळु भ्रष्टाचार आरोप होत्तिरुव पुट्टराजु बेन्निगे निंतिरोद्रादरु यारु मळियूरु वलयदल्लि रक्षणे माडुवर केलस एन् माड्तारे इल्लि भ्रष्टाचार आरोप होती आरएफ वर्गवणे आगे तनिखे वे वर्गवणे बेहतर हलू अनुमान हुली चिते सवीन तनिखे आरएफ पुटराजु वर्गवणे आदेश आगे एर सविद हद हमारे अनुमानास्पद सवी चिते हुली प्रकरण इवर तनिखे मे सरकार आदेश इतना उल्लंघी इवग वर्गवणे अंत परिसरवादी आक्षेपव व्यक्तपड़े सरकार बंद नम अडिशनल चीफ सेक्रेटरी के दूर को आरएफ पुटराज बे वो तनिखे मेबू एसीएस जावेद अख्तर प्रिंसिपल चीफ कंजर्वेटर फॉरेस्ट एंड चीफ वाइल्ड लाइफ वार्डन महिति कल्सिदारे तनिखे मीबू आर इतार सिचुएशन इवर और ट्रांसफर मारे अब ये बंदीपुर मळियूर रेंज अलग और गुंडलपेटे बफर जोन बंद बंदीपुर इवर बे आरोप इन टाइगर मत वो लेपर्ड से यारगू हेड़ोरे कणमुच्ची अदान हूण हाकट सो इतने ना वर्ष सरकार कने तनिखे मानु सरकार चीफ मिनिस्टर ऑफिस मत ईश्वर खांड्रे नम फॉरेस्ट ऑफिस मिनिस्टर इतना दूर को मध्यदे व्यक्ति बंदीपुर बंदीपुर ट्रांसफर मेलो कड़े सरकार कोऑर्डिनेशन इला अली नम गे लोकल एम एल ए गुंडलपेटे एम एल ए गणेश प्रसाद बेड़ अंतर इन कड़े महिति बर्तीन मिनिस्टर मिनट्स को अद्देबू सो कांग्रेस इबूर गे ऐन भाला तुंदर आगत का सो इंत व्यक्ति फस्ट नहीं सस्पेंडी तनिखे आगे मेले एल ट्रांसफर मे खुद बंदू वे काड़ोल कड़तान मादना तिर्ग इलेक्ट्रे इन आगते सो ना शॉकिंग एडमिनिस्ट्रेशन दिस इज़ डिस्गस्टिंग अंत।
ಎಸಿ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಇವಾಗ ಏನು 2018-19 ರಲ್ಲಿ ನಡೆದ ಅನುಮಾನಸದ ಸಾವಿನ ಪ್ರಕರಣದ ಬಗ್ಗೆ ಪ್ರಾಥಮಿಕ ತನಿಖೆ ಏನು ಹೇಳುತ್ತೆ? ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮಳಿಯೂರು ರೇಂಜ್ನಲ್ಲಿ 2018-19 ಸಾಲಿನಲ್ಲಿ ಒಂದು ಹುಲಿ ಮತ್ತೆ ಚಿರತೆ ಸಾವಿಗೀಡಾಗ್ತವೆ. ಆ ಚಿರತೆ ಮತ್ತು ಹುಲಿ ಸಾವಿನ ಸುತ್ತ ಈಗ ಅನುಮಾನಗಳ ಉತ್ತನೆ ಸುತ್ತಿಕೊಂಡಿದೆ ಅಂತ ಹೇಳಬಹುದಾಗಿದೆ. ಯಾಕಂದ್ರೆ ಅಲ್ಲಿ ಏನು ಆ ಸಾವಿಗೀಡಾದಂತ ಹುಲಿ ಮತ್ತೆ ಚಿರತೆಯ ಶವವನ್ನ ಅವರು ಅಲ್ಲಿ ಆರೋಪ ಯಾರೋ ಪುಟ್ಟರಾಜು ಅಂತ ಏನಿದ್ದಾರೆ ಅವರು ಗೌಪ್ಯವಾಗಿ ಅದನ್ನ ಬೇರೆ ಕಡೆ ಅದನ್ನ ಸಾಕ್ತಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇಂತಹ ನಿಟ್ಟಿನಲ್ಲಿ ಅವರು ಸರ್ಕಾರ ಅಂದಿನ ಸರ್ಕಾರ ಬಸವರಾಜ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಪರಿಸರವಾದಿಗಳು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅದನ್ನ ಆಯೋಜಿಸಿ ಅಲ್ಲಿ ಇಲ್ಲಿ ತನಕನು ಏನು ಸರ್ಕಾರ ಬಿಜೆಪಿ ಸರ್ಕಾರ ಇದ್ದ ಅಷ್ಟು ದಿನದೊಳಗಡೆನು ಯಾವುದೇ ರೀತಿಯಾದ ಕ್ರಮ ಆಗಿರೋದಿಲ್ಲ. ಸಿದ್ದರಾಮಯ್ಯ ಅವರ ಸರ್ಕಾರ ಬಂದ ನಂತರವಾಗಿ ಇದನ್ನ ಜೋಸೆಫ್ ಹೂವರ್ ಎನ್ನುವ ಪರಿಸರವಾದಿಗಳು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾರೆ. ಆಗ ಮುಖ್ಯಮಂತ್ರಿಯವರ ಕಚೇರಿಯಿಂದ ಒಂದು ಆದೇಶ ಬರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೋ ಆರೋಪ ಇದ್ರೆ ಅವರ ವಿರುದ್ಧ ತನಿಖೆಯನ್ನ ಕೈಗೊಂಡು ಸೂಕ್ತ ವರದಿಯನ್ನ ಕೊಡಿ ಅಂತ ಒಂದು ಆದೇಶವನ್ನ ಮಾಡಿದ್ದಾರೆ ರಮ್ಯ. ಆದ್ರೂ ಆ ಆರೋಪ ಅಲ್ಲಿ ಕೇಂದ್ರ ಸ್ಥಳದಲ್ಲಿ ಇರಿಸ್ತೇನೆ. ಈಗ ಏಕಾಏಕಿ ಗುಂಡ್ಲುಪೇಟೆ ಬಫರ್ ಜೋನ್ಗೆ ಅವರನ್ನ ವರ್ಗಾವಣೆ ಮಾಡಿರೋದು ಭಾರಿ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಎಸ್ ಶಿವಕುಮಾರ್, ಇವಾಗ ಆರ್ಎಫ್ಓ ಪುಟ್ಟರಾಜು ಅವರು ಏನಿದ್ದಾರೆ ಅವರೇ ಸ್ವತಃ ವರ್ಗಾವಣೆಯನ್ನ ಕೇಳಿ ಪಡೆದಿರೋದ ಅಥವಾ ಸರ್ಕಾರ ಅವರಿಗೆ ಸ್ವತಃ ವರ್ಗಾವಣೆ ಆದೇಶ ಹೊರಡಿಸಿರೋದ? ಇಲ್ಲಿ ಏನು ವರ್ಗಾವಣೆ ಪಟ್ಟಿಯಲ್ಲಿ ಆರ್ಎಫ್ಓ ಪುಟ್ಟರಾಜು ಅವರ ಹೆಸರಿದೆ, ಅಲ್ಲಿ ಅದು ಸ್ಥಳೀಯ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವ್ರ ಗಮನಕ್ಕೂ ಇಲ್ಲ ಅಂತ ಒಂದು ಮಾಹಿತಿ ಲಭ್ಯ ಆಗಿದೆ. ಈ ಪುಟ್ಟರಾಜು ಎಂಬುವರು ಯಾರು ಏನು ಪುಟ್ಟರಾಜು ಇದ್ದಾರೆ ಇವರು ದೊಡ್ಡವರ ಕೈಯಿಂದ ಏನಾದ್ರೂ ಲಾಬಿಯನ್ನು ನಡೆಸಿ ಇಲ್ಲಿಗೆ ಬಂದಿರಬಹುದೇನೋ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದಾವೆ. ಯಾಕಂದ್ರೆ ಈಗ ಒಂದು ಹುಲಿ ಮತ್ತೆ ಚಿರತೆ ಸಾವಿನ ಪ್ರಕರಣ ಅಷ್ಟೊಂದು ತೀಕ್ಷ್ಣವಾಗಿರುವಾಗಲೇ ಇವರು ಆ ಸ್ಥಳವನ್ನ ಬಿಟ್ಟು ಗುಂಡ್ಲುಪೇಟೆ ಬಫರ್ ಜೋನ್ಗೆ ಬಂದ್ರೆ ಅಲ್ಲಿ ಮಳಿಯೂರು ರೇಂಜ್ನಲ್ಲಿ ಕಾಡು ವನ್ಯ ಪ್ರಾಣಿಗಳ ರಕ್ಷಣೆಯನ್ನ ಮಾಡದೆ ಅಂತ ವ್ಯಕ್ತಿ ಗುಂಡ್ಲುಪೇಟೆ ಬಫರ್ ಜೋನ್ ಅದು ಬಂಡೀಪುರದ ಸರಿಹದಲ್ಲಿ ಬಂದ್ರೆ ಇವರು ಕೆಲಸವನ್ನ ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಬರಮ್ಯ. ಆಲ್ರೆಡಿ ಗುಂಡ್ಲುಪೇಟೆ ಬಫರ್ ಜೋನ್ ನಲ್ಲಿ ಇವಾಗ ಏನ್ ವರ್ಗಾವಣೆ ಆಗಿದೆ ಅಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರಾ ಪುಟ್ಟರಾಜು ಅವರು? ಈಗ ಪ್ರಸ್ತುತವಾಗಿ ಗುಂಡ್ಲುಪೇಟೆ ಬಫರ್ ಜೋನ್ ವಲಯದಲ್ಲಿ ಏನು ಈಗ ನವೀನ್ ಕುಮಾರ್ ಅಂತ ಒಬ್ರು ಆರ್ಎಫ್ ಅವರು ಈಗ ಅವ್ರಿಗೆ ಚಾರ್ಜ್ ಅನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅವರು ಕರ್ತವ್ಯದಲ್ಲಿ ನಿರ್ವಹಿಸ್ತಾ ಇದ್ದಾರೆ ರಮ್ಯ. ಈಗ ಇನ್ನು ಪುಟ್ಟರಾಜು ಅವರು ಬಂದು ಯಾವುದೇ ರೀತಿಯಾಗಿ ಇಲ್ಲಿ ಕರ್ತವ್ಯಕ್ಕೆ ಇನ್ನು ಹಾಜರಾಗಿಲ್ಲ. ಸದ್ಯಕ್ಕೆ ಈ ರೀತಿಯಾದ ಏನು ಗೊಂದಲಗಳು ಏನಿದೆ ಈಗ ಪುಟ್ಟರಾಜು ಅವ್ರನ್ನ ಏಕಾಏಕಿ ಗುಂಡ್ಲುಪೇಟೆ ಬಫರ್ ಜೋನ್ ವರ್ಗಾವಣೆ ಮಾಡಿರೋದ್ರಿಂದ ಈಗ ಪರಿಸರವಾದಿಗಳು ಮತ್ತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಇದನ್ನ ತಡೆ ಹಿಡಿಬೇಕು ಅಂತ ಒಂದು ಮಾತುಗಳನ್ನ ಕೇಳಿಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯ ಆಗಿದೆ. ಓಕೆ, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ಮೊಳೆಯೂರು ವಲಯ ಅರಣ್ಯಾಧಿಕಾರಿ ಪುಟ್ಟರಾಜುರವರ ಮೇಲೆ ಸಾಕಷ್ಟು ಸಾರ್ವಜನಿಕರಿಂದ ಹಾಗೂ ಪರಿಸರ ತಜ್ಞರಿಂದ ನಿರಂತರವಾಗಿ ಅಕ್ರಮ ಹಾಗೂ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇರುತ್ತೆ. ಇದಕ್ಕೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ದೂರನ ಸಲ್ಲಿಸಿರ್ತಾರೆ. ರಾಜ್ಯ ವನ್ಯಜೀವಿ ಮಂಡಳಿ ಮಾಜಿ ಸದಸ್ಯ ಹಾಗೂ ಪರಿಸರ ತಜ್ಞ ಜೋಸೆಫ್ ಹೂವಾರ್ ಅವರು ರಾಜ್ಯ ಸರ್ಕಾರಕ್ಕೆ ಮತ್ತು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ದೂರನ ನೀಡಿರ್ತಾರೆ. ಈ ಬಗ್ಗೆ ಯಾವುದೇ ತನಿಖೆ ಮತ್ತು ಕ್ರಮವನ್ನ ಕೈಗೊಳ್ಳದೆ ಹಿರಿಯ ಅಧಿಕಾರಿಗಳು ಆರೋಪ ಹೊತ್ತಿರುವಂತಹ ಪುಟ್ಟರಾಜುರವನ್ನ ಏಕಾಏಕಿ ವರ್ಗಾವಣೆಯನ್ನ ಮಾಡಿದ್ದಾರೆ ಅಂತ ಅನ್ಬಿಟ್ಟು ಪರಿಸರವಾದಿಗಳು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ರಾಜ್ಯ ವನ್ಯಜೀವಿ ಮಂಡಳಿ ಮಾಜಿ ಸದಸ್ಯ ಹಾಗೂ ಪರಿಸರ ತಜ್ಞ ಜೋಸೆಫ್ ಹೂವಾರ್ ಅವರು 2018-19 ಅನುಮಾನಾಸ್ಪದವಾಗಿ ಸಾವಿಗೀಡಾಗಿದ್ದ ಚಿರತೆ ಮತ್ತು ಹುಲಿ ಪ್ರಕರಣದ ಬಗ್ಗೆ ತನಿಖೆ ಆಗಬೇಕು, ಆರ್ಎಫ್ಓ ಪುಟ್ಟರಾಜುರವರನ್ನ ತನಿಖೆ ಮಾಡಬೇಕು ಅಂತ ಸರ್ಕಾರಕ್ಕೆ ದೂರನ್ನ ಸಲ್ಲಿಸಿದ್ರು. ಆದ್ರೆ ಸರ್ಕಾರ ಯಾವುದೇ ತನಿಖೆಯನ್ನ ಮಾಡದೆ ಏಕಾಏಕಿ ಪುಟ್ಟರಾಜುರವರನ್ನ ಮೊಳೆಯೂರು ವಲಯದ ರೇಂಜ್ ನಿಂದ ಒಂದು ಬಫರ್ ಜೋನ್ಗೆ ವರ್ಗಾವಣೆ ಮಾಡಿದ್ದಾರೆ. ಇದರ ಹಿಂದೆ ಯಾರಾದರೂ ಸಚಿವರಾಗಿರ್ಬೋದು ಅಥವಾ ಪ್ರಭಾವಿಗಳ ಏನಾದರೂ ಕುಂಭಕ್ಕಿರ್ಬೋದಾ ಅಂತ ಅಂದ್ಬಿಟ್ಟು ಪರಿಸರವಾದಿಗಳಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಭ್ರಷ್ಟಾಚಾರ ಆರೋಪ ಹೊತ್ತಿರೋನ ಹೇಗೆ ಇವಾಗ ವರ್ಗಾವಣೆ ಮಾಡಿದ್ರು ಅಂತ ಅಂದ್ಬಿಟ್ಟು ಪ್ರಶ್ನಿಸ್ತಿದ್ದಾರೆ ಪರಿಸರವಾದಿಗಳು.